ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ 7. ಮೊದಲನೇ ಪ್ರಶ್ನೆ ನಿಮಗೆ ಈಗಾಗಲೇ ಗೊತ್ತಿದೆ, ಅದು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತದೆ, ಅದು ಸಹ ನಿಮಗೆ ವ್ಯಾಕರಣದಿಂದ ಬಂದಿರುತ್ತದೆ. 6 ಪ್ರಶ್ನೆಗಳು ಇರುತ್ತದೆ, ಯಾವುದೇ ರೀತಿಯ ಆಪ್ಷನ್ಸ್ ಇರುವುದಿಲ್ಲ, ನೀವು 6 ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಬರಿಬೇಕಾಗುತ್ತದೆ. ಮೊದಲನೇದು ಫಸ್ಟ್ ಮೇನ್, ಇವುಗಳಲ್ಲಿ ಕೃದಂತ ಭಾವನಾಮಕ್ಕೆ ಉದಾಹರಣೆ. ಇಲ್ಲಿ ಅ ಅಂಜಿಕೆ, ಅ ಬರವಣಿಗೆ, ಇ ಚೆಲುವಿಕೆ, ಇ ಬಳೆಗಾರ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇ ಚೆಲುವಿಕೆ ಆಗುತ್ತದೆ. ಸೆಕೆಂಡ್, ಇವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಇಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಇ ಆಗುತ್ತದೆ, ಹಿಂಬಾಗಿಲು. ಮೂರನೆಯದು, ಇವುಗಳಲ್ಲಿ ಸಂಭಾವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಇಲ್ಲಿ ನಿಂತಾನು, ಅ. ನಾಲ್ಕನೇದು, ಇವುಗಳಲ್ಲಿ ಅರಬ್ಬಿಯಿಂದ ಕನ್ನಡಕ್ಕೆ ಬಂದಿರುವ ಪದ, ಅರಬ್ಬಿಯಿಂದ ಕನ್ನಡಕ್ಕೆ ಬಂದಿರುವ ಪದ ಯಾವುದು? ಇನಾಮು, ಅ. ಹಾಗೆಯೇ ಇವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ, ಜೋಡು ನುಡಿಗೆ ಇಲ್ಲಿ ಸತಿ ಪತಿ, ಇ. ಇವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಅ ತಿನ್ನಲಿ, ಓಕೆನಾ. ಹಾಗೆಯೇ ನಿಮಗೆ ಸೆಕೆಂಡ್ ಮೇನ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರ ಇರುತ್ತದೆ, ಮೊದಲನೇ ಪದಕ್ಕೆ ಅವರು ಉತ್ತರವನ್ನು ಕೊಡುತ್ತಾರೆ, ಎರಡನೇ ಪದಕ್ಕೆ ನೀವು ಬರೀಬೇಕಾಗ್ತದೆ. ಇಲ್ಲಿ ಮರದ ತಣಿಮ್ ಅಂತ ಹೇಳಿದ್ರೆ ಇಲ್ಲಿ ಪಂಚಮಿ, ಪಂಚಮಿ. ಶಾಲಿವಾನ, ಇಲ್ಲಿ ಜಡ ಮಂದ, ಶಾಲಿವಾನ ಅಂದ್ರೆ ಭತ್ತದ ಗದ್ದೆ. ಭತ್ತದ ಗದ್ದೆ. ಬಲ್ಗೈಯ ಆದೇಶ ಸಂಧಿ, ಪಯಶಯನ ಇಲ್ಲಿ ಚುತ್ವ ಸಂಧಿ. ಹಾಗೆಯೇ ಹತ್ತನೆಯದು, ವೇಯ ಬಿಯ ಬಿಹಾರಿ ವ್ಯಾಪಾರಿ, ತತ್ಸಮತ್ ಅನುಭವ. ಇನ್ನು ಥರ್ಡ್ ಮೇನ್, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದು ನಿಮಗೆ ಗೊತ್ತಿದೆ. ಇಲ್ಲಿ ಇಲ್ಲಿ 7 ಪ್ರಶ್ನೆಗಳಿರುತ್ತದೆ, ಯಾವುದೇ ರೀತಿ ಆಪ್ಷನ್ಸ್ ಇರುವುದಿಲ್ಲ, ಆ 7 ಪ್ರಶ್ನೆಗಳಿಗೂ ಸಹ ನೀವು ಉತ್ತರವನ್ನು ಬರೀಬೇಕಾಗುತ್ತದೆ. ಆಮೇಲೆ ನಾಲ್ಕನೇದು, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಾಗುತ್ತದೆ. 10 ಕ್ವಶನ್ಗಳು ಇರುತ್ತದೆ ಮಕ್ಕಳೇ, 2 ಮಾರ್ಕ್ಸಿನ ಕ್ವಶನ್ ಆಗಿರುತ್ತದೆ. ಆ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನೀವು 20 ಅಂಕ ಸಿಗುತ್ತದೆ, ಓಕೆ. ಹಾಗೆಯೇ ನಿಮಗೆ ಫಿಫ್ತ್ ಮೇನ್, ಇಲ್ಲಿ ಗೊತ್ತಿದೆ ನಿಮಗೆ, ಲೇಖಕರ ಕವಿಗಳ ಸ್ಥಳ ಲೇಖಕರ ಪರಿಚಯನ ಮಾಡಬೇಕಾಗುತ್ತದೆ. ಸ್ಥಳ ಕೃತಿ ಪರಿಚಯನ ಮಾಡಿದ್ರೆ ನಿಮಗೆ ಏನಾಗುತ್ತದೆ, ಇಲ್ಲಿ 2 ಜನ ಕವಿಗಳ ಪರಿಚಯನ ಮಾಡಿಕೊಟ್ರೆ ನಿಮ್ಗೆ ಏನು ಸಿಗುತ್ತದೆ, 6 ಅಂಕ ಇದೆ ಇಲ್ಲಿ, ಒಂದೊಂದಕ್ಕೆ 3-3 ಅಂಕ ಇರುತ್ತದೆ, ಓಕೆ. ಹಾಗಾಗಿ ನೆಕ್ಸ್ಟ್, ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತರ ಹಾಕಿ ಗಣ ವಿಭಾಗ, ಇದು ಸಹ ನಿಮಗೆ ಗೊತ್ತಿದೆ. ಇಲ್ಲಿ 3 ಅಂಕ ಇರುತ್ತದೆ, ಒಂದೊಂದಕ್ಕೆ ಇಲ್ಲಿ ಪ್ರಸ್ತರ ಹಾಕಿದ್ರೆ, ಗಣ ವಿಭಾಗ ಮಾಡಿದ್ರೆ ಮತ್ತು ಛಂದಸ್ಸಿನ ಹೆಸರನ್ನು ಹೇಳಿದ್ರೆ ನಿಮ್ಗೆ ಇಲ್ಲಿ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತದೆ, 3 ಅಂಕ ಸಿಗುತ್ತದೆ. ಹಾಗೆಯೇ ನಿಮಗೆ ನಿಮ್ಮ ಕ್ವಶನ್ ಪೇಪರ್ನೆಲ್ಲ 7th, ಇಲ್ಲಿ ಅಲಂಕಾರ, ಅಲಂಕಾರನೂ ಅಷ್ಟೇ, ಅಲಂಕಾರಕ್ಕೂ ಸಹ ಇಲ್ಲಿ 3 ಅಂಕ ಇರುತ್ತದೆ, ಅದು ಸಹ ಅಷ್ಟೇ ಆಗಿರುತ್ತದೆ. ಯಾವ ಅಲಂಕಾರ ಅಂತ ನೀವು ಇದು ಮಾಡಬೇಕಾಗುತ್ತದೆ, ಅದಕ್ಕೆ 3 ಅಂಕ ಸಿಗುತ್ತದೆ. ಅನಂತರ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೀರಿ, ಗಾದೆಗಳು ಮಾತ್ರ 2 ಕೊಟ್ಟಿರ್ತಾರೆ ಅಥವಾ ಇರುತ್ತದೆ, ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡ್ಕೊಂಡು ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತದೆ, ಓಕೆ. ಹಾಗೆಯೇ ಸಂದರ್ಭ, ಸಂದರ್ಭನೂ ಸಹ ಅಷ್ಟೇ, ಇಲ್ಲಿ ನಿಮಗೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ, ಚಾಯ್ಸ್ ಇರುವುದಿಲ್ಲ ಮಕ್ಕಳೇ. ಇಲ್ಲಿ ನಿಮಗೆ 6 ಸಂದರ್ಭವನ್ನು ಬರೀಬೇಕಾಗುತ್ತದೆ, 3 ಅಂಕದ ಪ್ರಶ್ನೆಗಳಾಗಿರುತ್ತದೆ, 6 ಬರೆದ್ರೆ ನಿಮಗೆ 18 ಅಂಕಗಳು ಸಿಗುತ್ತದೆ, ಓಕೆ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ, ಇಲ್ಲಿ ನಿಮಗೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಕೇಳ್ತಾರೆ. ಈ ಪದ್ಯಗಳನ್ನು ಪೂರ್ಣ ಮಾಡಿದರೆ ನಿಮಗೆ 4 ಅಂಕ ಸಿಗುತ್ತದೆ. ಅನಂತರ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಅದರ ಸಾರಾಂಶವನ್ನು ಬರೀಬೇಕಾದ್ರೆ ಅದರ ಭಾವಾರ್ಥವನ್ನು ಬರೀಬೇಕಾಗುತ್ತದೆ, ಅದನ್ನು ಸಹ ನೀವು ಬರೆದ್ರೆ ಕೂಡ ಅದಕ್ಕೂ ಸಹ ನಿಮಗೆ 4 ಅಂಕಗಳು ಸಿಗುತ್ತದೆ. ಸುಮಾರು ಇಲ್ಲಿ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ, ಇದು ಸಹ ಅಷ್ಟೇ ನಿಮಗೆ. ಇಲ್ಲಿ ಕೂಡ ನಿಮಗೆ ಇಲ್ಲಿ ಆಪ್ಷನ್ಸ್ ಇರುತ್ತದೆ, ಇಲ್ಲಿ ಗದ್ಯದಿಂದ 2 ಇರುತ್ತದೆ, ಪದ್ಯದಿಂದ 2 ಇರುತ್ತದೆ, ಒಂದೊಂದು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಒಂದು ಆಯ್ಕೆ ಮಾಡಿಕೊಂಡ್ರೆ ಒಂದೊಂದಕ್ಕೆ 4-4 ಅಂಕ ಇರುತ್ತದೆ, ಟೋಟಲ್ 8 ಅಂಕಗಳು ಇಲ್ಲಿ ನಿಮಗೆ ಇರುತ್ತದೆ, ಓಕೆ. ಅನಂತರ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು, ಇಲ್ಲಿ ಸಹ ನಿಮಗೆ 4 ಅಂಕ ಸಿಗುತ್ತೆ, ಒಂದೊಂದು ಪ್ರಶ್ನೆಗೆ 2-2 ಮಾರ್ಕ್ಸ್ ಇರುತ್ತದೆ, ಓಕೆ. ಹಾಗೆ ಅನಂತರ ಇಲ್ಲಿ ನಿಮಗೆ ಪತ್ರ, ಪತ್ರದಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತದೆ, ಓಕೆ. ನಿಮಗೆ ಅಣ್ಣ ಅಥವಾ ಅಕ್ಕ ತಂದೆ ತಾಯಿಗೊಂದು ಪತ್ರ ಇರ್ಬೋದು, ಅಥವಾ ಮನವಿ ಪತ್ರ ಇರುತ್ತೆ, ರಿಕ್ವೆಸ್ಟ್ ಲೆಟರ್ ಇರುತ್ತದೆ, ಆ ಪತ್ರವನ್ನು ಬರೆದ್ರೆ ನಿಮಗೆ 5 ಅಂಕ ಸಿಗುತ್ತದೆ. ಹಾಗೆ ನಿಮ್ಮ ಪ್ರಶ್ನೆ ಪೇಪರ್ನಲ್ಲಿ ಕೊನೆಯದು ಪ್ರಬಂಧ, ಅದು ಸಹ ಅಷ್ಟೇ ನಿಮಗೆ, ಅದಕ್ಕೂ ಇಲ್ಲಿ ಪ್ರಬಂಧದಲ್ಲಿ ಆಪ್ಷನ್ಸ್ ಇರುತ್ತದೆ ಮಕ್ಕಳೇ. ಯಾವುದಾದ್ರು ಒಂದನ್ನು ಬರಿಬೇಕಾಗುತ್ತದೆ, ಅದನ್ನು ಬರೆದ್ರೆ ನಿಮಗೆ 5 ಅಂಕ ಸಿಗುತ್ತದೆ, ಓಕೆನಾ ಮಕ್ಕಳೇ.
ಹಾಗಿದ್ರೆ ನಿಮಗೆ ಇಷ್ಟ ಆಗಿರುತ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.